ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ಇವತ್ತು ನಾನು ಒಂದು ಮೊಬೈಲ್ ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ನಿಮಗೆ ತುಂಬ ಉಪಯುಕ್ತವಾದ ಆ್ಯಪ್ ಆಗಿದೆ ನಾವು ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿಗಳನ್ನು ಅಥವಾ ಬೇರೆ ಗಿಡಗಳನ್ನು ರಕ್ಷಿಸಲು ಮೇಲ್ಗಡೆ ಕವರ್ ಮಾಡ್ತೀವಿ ಅಂದರೆ ಟಾರ್ಪಾಲ್ ಅಥವಾ ಪ್ಲಾಸ್ಟಿಕ್ ಶೀಟ್ ಅಥವಾ ಶೇಡ್ ನಿಟ್ಟನ್ನು ಹಾಕಿ ಪ್ರೊಟೆಕ್ಟ್ ಮಾಡ್ತೀವಿ ಆದರೆ ಸರಿಯಾಗಿ ಸೂರ್ಯನ ಬೆಳಕು ಬಿದ್ದರೆ ಮಾತ್ರ ಗಿಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಉಂಟಾಗಿ ಗಿಡದ ಬೆಳವಣಿಗೆ ಆಗುತ್ತದೆ ಇಲ್ಲದಿದ್ದರೆ ಗಿಡ ಎಲ್ಲ ಸತ್ತು ಹೋಗುತ್ತದೆ ಹಾಗಾಗಿ ಈ ಮೊಬೈಲ್ ಆ್ಯಪನ್ನು ಬಳಸಿ ನಾವು ಗಿಡಕ್ಕೆ ಎಷ್ಟು ಸೂರ್ಯನ ಬೆಳಕು ಬೀಳುತ್ತದೆ ಅಂತ ಚೆಕ್ ಮಾಡಬಹುದು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮೊಬೈಲನ್ನು ಪ್ರತಿ ಗಿಡದ ಹತ್ತಿರ ತಗೊಂಡು ಹೋಗಬೇಕು ನೋಡಿ ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಲ್ಲ ಪ್ರತಿಯೊಂದು ಗಿಡದ ಹತ್ತಿರ ಮೊಬೈಲನ್ನು ಈ ಆ್ಯಪ್ ಇನ್ಸ್ಟಾಲ್ ಮಾಡಿ ಆ್ಯಪನ್ನು ಓಪನ್ ಮಾಡಿ ತೊಗೊಂಡು ಹೋದಾಗ ನೋಡಿ ಮೀಟ್ರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ನಿಮಗೆ ಕಾಣಿಸ್ತಿದೆ ಕೆಲವೊಂದು ಕಡೆ ಐನೂರಕ್ಕಿಂತ ಕೆಳಗಿದೆ ಕೆಲವೊಂದು ಕಡೆ ಐನೂರಕ್ಕಿಂತ ಜಾಸ್ತಿ ಇದೆ ಮೆಣಸಿನ ಬಳ್ಳಿಗೆ ಐನೂರರಿಂದ ಎಂಟುನೂರು ಪಾಯಿಂಟ್ ಒಳಗಿದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗಾಗಿ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಪ್ರತಿಯೊಂದು ಗಿಡದ ಹತ್ತಿರ ಮೊಬೈಲನ್ನು ತೆಗೆ ತೆಗೆದುಕೊಂಡು ಹೋದಾಗ ಮೀಟರ್ ವೇರಿಯೇಷನ್ ಆಗುತ್ತದೆ ಎಲ್ಲಿ ಕಡಿಮೆ ತೋರಿಸ್ತಿದೆಯೋ ಅಲ್ಲಿ ನೀವು ಬೆಳಕಿನ ವ್ಯವಸ್ಥೆ ಮಾಡಬೇಕು ಹಾಗೂ ಎಲ್ಲಿ ತುಂಬ ಜಾಸ್ತಿ ತೋರಿಸ್ತದೆಯೋ ಅಲ್ಲಿ ನೀವು ನೆರಳಿನ ವ್ಯವಸ್ಥೆಯನ್ನು ಮಾಡಬೇಕು ಈ ರೀತಿ ಸರಳವಾದ ಆ್ಯಪನ್ನು ಬಳಸಿ ನೀವು ನಿಮ್ಮ ಗಿಡಗಳನ್ನು ರಕ್ಷಿಸಬಹುದು ನೋಡಿ ಇಲ್ಲಿ ನೋಡಿ ತುಂಬ ನೆರಳು ಬೀಳುವ ಜಾಗದಲ್ಲಿ ಗಿಡ ಎಲ್ಲ ಸತ್ತೋಗಿದೆ ಹಾಗಾಗಿ ಈ ಆ್ಯಪನ್ನು ಬಳಸಿ ನೀವು ಎಲ್ಲಿ ನೆರಳಿನ ಅವಶ್ಯಕತೆ ಇದೆ ಹಾಗೂ ಎಲ್ಲಿ ಬಿಸಿಲಿನ ಅವಶ್ಯಕತೆ ಇದೆ ಅಂತ ನೀವೇ ಡಿಸೈಡ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಆ್ಯಪ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಬಹುದು ಥ್ಯಾಂಕ್ ಯು